ಬೆಲ್ಲ ಬೆಳೆದೇವ್ರಿ, ದೇಣ್ಯ ತಗೋದು ಎಲ್ಲ ಮಾಡೋದು ರೈತರ ಮನೆಗೆ ಬೆಳೆ ಬಂದ ನಂತರ ರೈತರ ಬಾಯಾಗ ಮಣೆ ಬೀಳ್ತೈತೆ. ಆದ್ರೆ ಒಂದು ದುಡ್ಡು ಏನೂ ಇರೋದಿಲ್ಲ, ಬಡ್ಡಿ ಹಂಗೆ ತೆಗೆದಿದ್ದು ಮರುದಿನಾನೇ ಬಂದು ಕೊಡ್ತಾರ್ರಿ ಮನೆ ಮುಂದೆ. ಆದರೂ ನಮ್ಮ ಸರ್ಕಾರ ಪರಿಹಾರ ಏನೂ ನೋಡ್ತಾ ಇಲ್ಲ, ಬೆಳೆ ಪರಿಹಾರ ದೊರಕಿಸ್ಬಿಡ್ಬೇಕಂತ. ಏನು ಮಾಡಬೇಕು, ಯಾರು ಬರಂಗಿಲ್ಲ, ರೂಪಾಯಿ ಈಗ 2 ರೂಪಾಯಿ ಬಿಡ್ತಾರೆ, ಹ್ಯಾಂಗ ಕೊಡ್ಬೇಕು ನಾವು? ಇದು ಮಾಡಿದ್ದೆವು ಅವರು ಬರ್ಲಾಕತ್ತಾರ, ಅವ್ರು ಯಾವ ಏನು ಕೊಡ್ಬೇಕು ನಾವು? ಉಲ್ಲರ್ ಹಾಕ್ಬೇಕು, ಅದೇ ಬಂದ ನಮ್ಗೆ ಪರಿಹಾರ ಕೊಡ್ರಿ ಅನ್ನೋದು. 3.5 ಎಕರೆ ಹೊಲ ಅದ್ರಿ ಇದು, 2 ಎಕರೆ ಕಲ್ಲಂಗಡಿ ಹಚ್ಚೀವಿ, 1 ಎಕರೆ ಏನದ ನಿಂಬಿ ಗಿಡ ಅದಾವ್ರಿ, ಮತ್ತು 1/2 ಎಕರೆ ಏನದ ಟಮಾಟಿ ಅದಾವ. ಕಲ್ಲಂಗಡಿಗೆ 110,000 ರೂಪಾಯಿ ಏನದ ಲಾಗೋಡಿ ಮಾಡೀವಿ ರೀ. ಈಗ ಮತ್ತೇನದು ಬಾಳೆ ಹಾಕೋದಕ್ಕೆ ಏನದ 50,000 ರೂಪಾಯಿ ಆಗದೆ. 5-6 ದಿವಸ ಆಯ್ತು ರೀ ಬಾಳೆ ಮಾಡ್ಲಕತ್ತಿದ್ದು, ಇವತ್ತು ಕಮ್ಮಿ ಆಗ್ಯದ. ಮನ್ಸಾಗ ಆರಾಮ್ ತಪ್ಪಿ ಬಿಟ್ಟದ ರೀ, ಮನ್ಯಾಗ ಮಕ್ಕೊಂಡು ಬಿಟ್ಟೀನಿ, ಏನು ಮಾಡಬೇಕು? ವ್ಯಾಪಾರಿಗಾರ ಬಂದವರು, ಅವರು 2 ರೂಪಾಯಿ 1.5 ರೂಪಾಯಿ 2 ರೂಪಾಯಿ 1.5 ರೂಪಾಯಿ ಬೇಡ್ತಾರ. ನಾವು ಕಡೆಗೆ 4 ರೂಪಾಯಿ ಹಂಗಾರಿ ಒಯ್ಯರಿ ಅಂತ ಹೇಳ್ದೇವ್ರಿ ನಾವು. ಆಗುದಿಲ್ಲ ಅಂದರು ಬಿಟ್ಟು ಹೋಗ್ಯಾರ ರೀ, ಅದು ಅಲ್ಲೇ ಕೂತಾವ. ಮತ್ತೆ ಯಾರು ಬಂದ್ರೆ ಕುಡಿಬೇಕತ್ತೇವ ಖರಿ, ಯಾರು ತಗೊಳಕ್ ತಯಾರಿಲ್ಲ. ಏನು ಮಾಡ್ಬೇಕು, ಎಲ್ಲ ಹಾಳಾಗಲಾಗತ್ತಾವ. ಈ ಗೌರ್ಮೆಂಟ್ನಿಂದ ಏನ್ರಿ ನಮಗೆ ಸಹಾಯ ಸಿಗ್ತೈತೆ ಅಂದ್ರೆ ನೋಡ್ರಿ, ಏನು ಮಾಡಬೇಕು? ಈಗಂತೂ ನಮ್ಮದು ಅಂತೂ ಅಕ್ಕಬ ಯಾಕೆ ಕೂತೀವಿ ರೀ, ಏನಿಲ್ಲ, 10 ಪೈಸೆ ಇಲ್ಲ ಕೈಯಾಗ. ದಾಗೋಡಿ ಸಕಟ್ ಮಾಡಿದೀವ್ರಿ ಖರಿ. ಈಗ ನನ್ನ ಹೆಸರ ಪುನ್ನು ಬಾಸೂರು ಆಟೋಡ ಕೆ ಬಿ ತಾಂಡ ಇಂಡಿ. ನಮಸ್ಕಾರ, ನಾನು ಶಿವಾನಂದ ಕಲ್ಲ ಅಂತೇಳಿ, ಪ್ರಗತಿಪುರ ರೈತ. ಈಗ ಇವತ್ತಿನ ಲಾಕ್ಡೌನ್ ಪರಿಸ್ಥಿತಿಯ ಯಾವ ಥರ ಆಗ್ಯದಂತಂದ್ರೆ, ರೈತ ಈಗಾಗಲೇ ಇಲ್ಲಿ ಕಲ್ಲಂಗಡಿ ಬೆಳೆದಿದ್ದಾನೆ 2 ಎಕರೆದಲ್ಲಿ, 1.5 ಲಕ್ಷ ರೂಪಾಯಿಯಷ್ಟು ಖರ್ಚು ಮಾಡಿ ಬೆಳೆದಿದ್ದಾನೆ. ಅದಕ್ಕೆ ಮಾರ್ಕೆಟ್ನಾಗ ಯಾವುದೇ ಥರ ಬೆಲೆ ಸಿಗ್ತಾ ಇಲ್ಲ ಅದಕ್ಕೆ. ಮತ್ತು ಬೆಳೆದಿದ್ದಕ್ಕೆ ಎಲ್ಲರೂ ಇದು ಮಾರಬೇಕಂದ್ರೆ ಜನನೂ ಅದನ್ನು ತೊಗೊಳಕ್ಕೆ ತಯಾರಿಲ್ಲ. ಅವ್ರ ಪರಿಸ್ಥಿತಿ ಹೆಂಗದಂದ್ರೆ, ಅವ್ರು ತಂದೆಯವ್ರು ಇವತ್ತು ಹಾಸಿಗೆ ಹಿಡಿದು ಮಂಕೊಂಡ್ಬಿಟ್ಟಿದ್ದಾರೆ. ಬಟ್ಟೆ ಅದು ಅವ್ರಿಗೆ ಎದಿಮ್ಯಾಗ ಕೂತಂಗೆ ಆಗಿಬಿಟ್ಟದ ಅದು ಬೆಳೆ. ಮತ್ತು ಇನ್ನಿತರ ರೈತರದು ಕಲ್ಲಂಗಡಿ ಬೆಳೆದ ರೈತರದ್ದು ಈ ಪರಿಸ್ಥಿತಿ ಆದರೆ, ನಮ್ಮದು ಬಿಜಾಪುರ ಜಿಲ್ಲೆ ನಿಂಬೆ ನಾಡ ಅಂತೇಳಿ ಪ್ರಶಸ್ತಿ ಪಡೆದಂಥ ಜಿಲ್ಲೆ ಆಗ್ಯದ. ಆದರೂ ನಿಂಬೆಕಾಯಿ ಇವತ್ತು ಮಾರಬೇಕಂದ್ರೆ ಯಾರೂ ತೊಗೊಳ್ತಾ ಇರಲಿಲ್ಲ. ನಿಂಬೆಕಾಯಿ ಗಿಡ ತಿಳಿದು ಭಾಳ ರೀತಿ ಅಂದರೆ ಸಿಕ್ಕಾಪಟ್ಟನ್ಗಟ್ಟಲೆ ವೇಸ್ಟೇಜ್ ಆಗಿಬಿಟ್ಟದ. ಅದಕ್ಕೆ ದಯಮಾಡಿ ನಮ್ಮ ರಾಜ್ಯ ಸರ್ಕಾರ ಹಾಗೂ ಇಲ್ಲಿ ಸ್ಥಳೀಯ ಶಾಸಕರಲ್ಲಿ ಇದಕ್ಕೆ ಸಂಬಂಧಪಟ್ಟ ರೈತರಿಗೆ ಸಹಾಯಕ್ಕೆ ಬರಬೇಕಂತೇಳಿ ಈ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ. ಇಷ್ಟೇಳಿ ನನ್ನ 2 ಮಾತು ಮುಗಿಸ್ತೇನೆ. ಕಲ್ಲಂಗಡಿ ಬಂದದ ರೀ 2 ರೂಪಾಯಿ ಕೆ ಜಿ ಕೇಳ್ತಾರೆ ರೀ, ಅದು ಅದನ್ನು ಅಷ್ಟೇ ಒಯ್ಯತ್ತಂದ್ರೂ ಒಯ್ಯಕ್ಕೆ ತಯಾರಿಲ್ಲ ರೀ. ಟ್ರಾನ್ಸ್ಪೋರ್ಟೇಷನ್ ಕೇಳ್ತಾರೆ, ಒಯ್ದು ಬಾಡಿಗೆ ಆಗೋದಿಲ್ಲ. ರೈತರದ್ದು ಏನಿದ್ರೂ ಲಾಸ, 1 ರೂಪಾಯಿದು ಒಂದ್ಕಮ್ಮಿಲ್ಲ. ಆದ್ರೆ ಬ್ಯಾಂಕಿಗೆ ಹೋದ್ರೆ ಸಾಲನೂ ಕೊಡೋಂಗಿಲ್ಲ, ಹೊರಗಿನ ಬಡ್ಡಿ 5 ರೂಪಾಯಿ ಬಡ್ಡಿ ಹಂಗೆ ತಂದು ಇದು ಸಾಲ ಮಾಡಿಕೊಂಡು ಇಷ್ಟೆಲ್ಲ ಹೈರಾಣ ಆಗೈತೆ ನಮ್ಗೆ. ಇವ್ರನ್ನ ಹಾಕೊಳ್ಳೋ ಪರಿಸ್ಥಿತಿ ಐತಿ. ನನ್ನ ಹೆಸರು ರಾಜು ಕುನ್ನೂರು ಆಟೋಡ.